ಪಶುಸಂಗೋಪನಾ ವಲಯವು ಕೃಷಿ ಆಧಾರಿತ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಹೈನುಗಾರಿಕೆ, ಕುರಿ, ಮೇಕೆ, ಹಂದಿ ಮತ್ತು ಕೋಳಿ ಸಾಕಾಣಿಕೆಗಳೇ ಪ್ರಮುಖವಾಗಿ ಒಳಗೊಂಡಿವೆ. ಇಲಾಖೆಯ ಇತಿಹಾಸ ಆಗಿನ ಮೈಸೂರಿನ ಮಹಾರಾಜರಾದ ಸನ್ಮಾನ್ಯ ಶ್ರೀ ಚಿಕ್ಕದೇವರಾಜ ಒಡೆಯರ್ ಅವರು ಈ ಕರುಹಟ್ಟಿಗೆ ರಾಸುಗಳನ್ನು ಸೇರಿಸಿ ಈ ರಾಸುಗಳಿಗೆ ನಿಗದಿತ ಕಾವಲುಗಳನ್ನು ತಮ್ಮ ರಾಜ್ಯದ ವಿವಿಧ ಭಾಗದಲ್ಲಿ ನೀಡಿದರು. ಅವರ ಈ ಸಂಸ್ಥೆಗೆ ಬೆಣ್ಣೆ ಚಾವಡಿ ಎಂದು ಮರುನಾಮಕರಣ ಮಾಡಿದರು. ತದನಂತರ ಟಿಪ್ಪು ಸುಲ್ತಾನರು ಬೆಣ್ಣೆ ಚಾವಡಿ ಹೆಸರನ್ನು ಅಮೃತ ಮಹಲ್ ಎಂದು ಮರುನಾಮಕರಣ ಮಾಡಿ ಸ್ಥಳೀಯ ಅಭಿವೃದ್ಧಿಗೆ ಹೆಚ್ಚಿನ ಆಸಕ್ತಿ ತೋರಿದರು. 1945ರಲ್ಲಿ ಈ ವಿಭಾಗವನ್ನು ಕೃಷಿ ಇಲಾಖೆಯಿಂದ ಬೇರ್ಪಡಿಸಿ ಸ್ವತಂತ್ರ ಇಲಾಖೆಯಾಗಿ ರೂಪಿಸಿದರು. ಪಶುಸಂಗೋಪನೆ ಇಲಾಖೆಯಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿ ಸ್ಥಾಪನೆ ಮಾಡಿದ್ದೀನಿ. ರೈತರಿಗೆ ಅನುಕೂಲ ಸಲುವಾಗಿ ನಾನು ಹೊಸ ಯೋಜನೆ ಕೂಡ ಚಾಲು ಮಾಡಿದ್ದೀನಿ. ಅಮೃತ ಧಾರ, ಅಮೃತ ಸಿರಿ ಯೋಜನಾ, ಆಮೇಲೆ ಅನುಗ್ರಹ ಯೋಜನಾ ಕೊಡ್ತಾ ಇದ್ದೀವಿ. ಆಮೇಲೆ ಮುಖ್ಯಮಂತ್ರಿ ಜೀವನಧಾರ ಯೋಜನೆ ಕೂಡ ನಾವು ರೈತರಿಗೆ ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಥರ ಡಿಪಾರ್ಟ್ಮೆಂಟ್ಗಳಿಗೆ ಕ್ರಾಂತಿ ಕೆಲಸ ಆಗ್ತಾ ಇದೆ. ಪ್ರಾಣಿ ಅನುವಂಶೀಯ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಮತ್ತು ತ್ವರಿತ ತಳಿ ವೃದ್ಧಿಗಾಗಿ ತಳಿ ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅವುಗಳಲ್ಲಿ ಪ್ರಮುಖವಾದದ್ದು 3.03 ಕೋಟಿ ಜಾನುವಾರುಗಳು, 5.95 ಕೋಟಿ ಕುಕ್ಕುಟಗಳ ಸಮಗ್ರ ಅಭಿವೃದ್ಧಿ, ಬ್ಯಾಕ್ಟೀರಿಯಾ ಹಾಗೂ ವೈರಸ್ ರೋಗಗಳ ಪತ್ತೆ ಹಚ್ಚುವಿಕೆ, ರಾಜ್ಯದಲ್ಲಿ 4212 ಪಶುವೈದ್ಯಕೀಯ ಸಂಸ್ಥೆಗಳನ್ನು, ಸಂಚಾರಿ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ಗಳನ್ನು, ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು, ಪಶುಗಳ ಚಿಕಿತ್ಸೆ, ಲಸಿಕೆ, ಕೃತಕ ಗರ್ಭಧಾರಣೆ, ತರಬೇತಿ ಮುಂತಾದವುಗಳಿಗಾಗಿ ಮೀಸಲಿಡಲಾಗಿದೆ. 24/7 ಪಶು ಕಲ್ಯಾಣ ಸಹಾಯವಾಣಿ ಪ್ರಾರಂಭಗೊಂಡಿದೆ. ಸಹಾಯವಾಣಿ ಸಂಖ್ಯೆ 8277100200. ಸ್ಥಳೀಯ ರಾಸುಗಳ ಸಂರಕ್ಷಣೆ ಹಾಗೂ ವಿದೇಶಿ ರಾಸುಗಳ ವೈಜ್ಞಾನಿಕ ನಿರ್ವಹಣೆ ಮತ್ತು ರೈತರಿಗೆ ತರಬೇತಿ ನೀಡಲು ಇಲಾಖೆಯಡಿಯಲ್ಲಿ 21 ಜಾನುವಾರು ಕ್ಷೇತ್ರಗಳು, 7 ಕುಕ್ಕುಟ ಕ್ಷೇತ್ರಗಳು ಹಾಗೂ 5 ಹಂದಿ ಸಂವರ್ಧನಾ ಕೇಂದ್ರಗಳನ್ನು ತೆರೆಯಲಾಗಿದೆ. ರೈತರಿಗೆ ಮೇವು ಬೆಳೆಗಳ ಪ್ರಾತ್ಯಕ್ಷಿಕೆ ತರಬೇತಿ, ಮೇವಿನ ಬೀಜದ ಕಿರುಚೀಲಗಳ ವಿತರಣೆ ಮತ್ತು ಹುಲ್ಲುಗಾವಲುಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಾನುವಾರು ಘಟಕಗಳ ಸ್ಥಾಪನೆಗೆ ಸಹಾಯಧನ, ಆಕಸ್ಮಿಕವಾಗಿ ಸಾವನ್ನಪ್ಪಿದಲ್ಲಿ ಪರಿಹಾರಧನ, ರಾಸುಗಳಿಗೆ ವಿಮಾ ಯೋಜನೆ ಇಲಾಖೆಯಿಂದ ನೀಡಲಾಗುತ್ತಿದೆ. ಬರಗಾಲದಲ್ಲಿ ರಾಸುಗಳನ್ನು ರಕ್ಷಿಸಲು ಗೋಶಾಲೆಗಳನ್ನು ತೆರೆಯಲು ಇಲಾಖೆ ತೀರ್ಮಾನಿಸಿದೆ. ರಾಜ್ಯದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಜಾನುವಾರುಗಳ ಗಣತಿ ಮತ್ತು ಋತುವಾರು ಹಾಲು, ಮೊಟ್ಟೆ, ಮಾಂಸ ಮತ್ತು ಉಣ್ಣೆ ಉತ್ಪನ್ನಗಳ ಅಂದಾಜಿಗಾಗಿ ಮಾದರಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಹಿಂದುಳಿದ ಪ್ರದೇಶಗಳನ್ನು ಕೇಂದ್ರೀಕರಿಸಿಕೊಂಡು ಪಶುವೈದ್ಯಕೀಯ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ಬಲಪಡಿಸುವುದು, ಪಶುಸಂಗೋಪನಾ ಚಟುವಟಿಕೆಗಳ ಮೂಲಕ ಪರಿಶಿಷ್ಟ ಜಾತಿ, ಪಂಗಡಗಳು, ಇತರೆ ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ವಿಭಾಗ ಮಟ್ಟದಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದ್ದೀವಿ ಮತ್ತು ಬೆಂಗಳೂರಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಸ್ಥಾಪನೆ ಮಾಡಿದ್ದೀವಿ. ರಾಜ್ಯದಲ್ಲಿ ಒಟ್ಟು 4712 ಪಶು ಚಿಕಿತ್ಸಾ ಸಂಸ್ಥೆಗಳದವು, 30 ಪಾಲಿಕ್ಲಿನಿಕ್ ಅದಾವು. ರೈತರಿಗೆ ತೊಂದರೆ ಆಗದಂಗೆ ಅವ್ರ ಮನೆ ಮನೆಗೆ ತೆರಳಿ ಲಸಿಕೆಗಳನ್ನು ಹಾಕ್ತಾ ಇದ್ದೀವಿ. ಹೊಸ ಹೊಸ ಕಾರ್ಯಕ್ರಮಗಳನ್ನು ಬೇಕಾದಷ್ಟು ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಸರ್ಕಾರವು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸ್ಪಷ್ಟ ಗುರಿಗಳೊಂದಿಗೆ ಈ ಇಲಾಖೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಕನಸನ್ನು ನನಸಾಗಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುನ್ನಡೆಯುತ್ತಿದೆ.